ಬಾಯಿರುಚಿಯನ್ನ ಹೆಚ್ಚಿಸು, ಡಿಫ್ರೆಂಟ್ ಅಡುಗೆ ಪದಾರ್ಥಗಳನ್ನ ತೋರಿಸು ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಟೇಸ್ಟ್ ಜೊತೆಗೆ ಆರೋಗ್ಯವನ್ನು ಕಾಪಾಡೋ ಪದಾರ್ಥಗಳನ್ನ ಹೇಗ್ ಮಾಡೋದು ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತೀವಿ. ಬೇಸಿಗೆ ಶುರುವಾಗಿದೆ, ಎಷ್ಟು ನೀರು ಕುಡಿದ್ರೂ ಸಾಕಾಗೋಲ್ಲ. ದಾಹ ನೀಗೋಕೆ ಏನಾದರೂ ಕೂಲ್ ಡ್ರಿಂಕ್ಸ್ ಕುಡಿಬೇಕು ಅಂತ ಅನ್ನಿಸ್ತಿರತ್ತೆ. ಹೊರಗಡೆ ಹೋಗಿ ಕೆಮಿಕಲ್ಸ್ ಮಿಶ್ರಿತ ತಂಪು ಪಾನೀಯಗಳನ್ನು ಸವಿಯೋ ಬದಲು ಮನೆಯಲ್ಲೇ ತಂಪು ತಂಪು ಎಳ್ಳಿನ ಪಾನಕವನ್ನು ಮಾಡಿ ಕುಡಿದು ಕೂಲ್ ಆಗ್ಬೋದು. ಅದು ಹೇಗೆ ಅಂತೀರಾ? ನೋಡ್ಕೊಂಡು ಬರೋಣ, ಬನ್ನಿ. ಎಳ್ಳು ತಂಪು ಮಾಡಲು ಬೇಕಾಗುವ ಪದಾರ್ಥಗಳು: ಹಾಲು 1 ಕಪ್, ಗೋಡಂಬಿ 1/4 ಕಪ್, ಬಿಳಿ ಎಳ್ಳು 2 ಟೀಸ್ಪೂನ್, ಸಕ್ಕರೆ 4 ಟೀಸ್ಪೂನ್, ಏಲಕ್ಕಿ ಪುಡಿ 3 ಚಿಟಿಕೆ. ಮಾಡುವ ವಿಧಾನ: ಮೊದಲು ಸ್ಟೌವ್ ಮೇಲೆ ಒಂದು ಬಾಣಲಿಯನ್ನಿಟ್ಟು ಅದಕ್ಕೆ 2 ಟೀಸ್ಪೂನ್ ಬಿಳಿ ಎಳ್ಳನ್ನ ಹಾಕಿ ಚೆನ್ನಾಗಿ ಹುರಿಯಿರಿ. ಎಳ್ಳಿನಲ್ಲಿ ಸತು, ಮೆಗ್ನೀಷಿಯಂ, ತಾಮ್ರ, ಫೈಬರ್ ಅಂಶಗಳು ಅಧಿಕವಾಗಿವೆ. ಎಳ್ಳಿನ ಸೇವನೆಯಿಂದಾಗಿ ಹಲ್ಲಿನ ಆರೋಗ್ಯ ಉತ್ತಮವಾಗಿರುವುದಲ್ಲದೆ ದಂತ ಪಂಕ್ತಿಗಳು ಗಟ್ಟಿಯಾಗಿರುತ್ತವೆ. ನಂತರ ಹುರಿದಿರುವ ಎಳ್ಳನ್ನು ಮಿಕ್ಸಿ ಜಾರ್ಗೆ ವರ್ಗಾಯಿಸಿ. ಈಗ ಎಳ್ಳಿನ ಮಿಶ್ರಣಕ್ಕೆ 1/2 ಕಪ್ ಗೋಡಂಬಿ, 2 ಟೀಸ್ಪೂನ್ ಸಕ್ಕರೆ, ಸ್ವಲ್ಪ ಹಾಲನ್ನ ಹಾಕಿ ಜಾರ್ನ ಮುಚ್ಚಳ ಮುಚ್ಚಿ ನುಣ್ಣಗಿರುಪಿ. ಗೋಡಂಬಿಯಲ್ಲಿ ಪ್ರೋಟೀನ್, ಕ್ಯಾಲ್ಸಿಯಂ ಅಂಶಗಳು ಅಧಿಕವಾಗಿವೆ. ಗೋಡಂಬಿ ಕೊಲೆಸ್ಟ್ರಾಲ್ ಫ್ರೀ ಆಗಿದ್ದು ಇದನ್ನು ಸೇವನೆ ಮಾಡುವುದರಿಂದ ಹೃದಯ ಸಂಬಂಧಿ ಸಮಸ್ಯೆಗಳು ದೂರವಾಗುತ್ತವೆ. ಈಗ ಮಿಶ್ರಣ ನುಣ್ಣಗಾಗಿದೆ. ನುಣ್ಣಗಾಗಿರೋ ಎಳ್ಳಿನ ಮಿಶ್ರಣವನ್ನ ಒಂದು ಬೌಲ್ಗೆ ವರ್ಗಾಯಿಸಿ ಪಕ್ಕಕ್ಕಿಡಿ. ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ 1/4 ಕಪ್ ಹಾಲು, 2 ಟೀಸ್ಪೂನ್ ಸಕ್ಕರೆಯನ್ನ ಹಾಕಿ ಚೆನ್ನಾಗಿ ಕಲಕಿ. ಸಕ್ಕರೆ ಕರಗುವವರೆಗೂ ಕಲಕುತ್ತಿರಿ. ಈಗ ಮಿಕ್ಸಿಂಗ್ ಬೌಲ್ಗೆ 3 ಚಿಟಿಕೆ ಏಲಕ್ಕಿ ಪುಡಿಯನ್ನು ಸೇರಿಸಿ. ಬಿಸಿ ನೀರಿಗೆ ಏಲಕ್ಕಿ ಪುಡಿಯನ್ನು ಸೇರಿಸಿ ಕುಡಿಯುವುದರಿಂದ ಬಾಯಿಯ ದುರ್ಗಂಧ ದೂರವಾಗುತ್ತದೆ. ನಂತರ ಮಿಕ್ಸಿಂಗ್ ಬೌಲ್ನಲ್ಲಿರುವ ಮಿಶ್ರಣಕ್ಕೆ ಬೌಲ್ನಲ್ಲಿರುವ ಎಳ್ಳಿನ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕಲಕಿ. ಈಗ ಎಳ್ಳು ತಂಪು ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ಎಳ್ಳು ತಂಪನ್ನ ಸರ್ವಿಂಗ್ ಗ್ಲಾಸ್ಗೆ ಹಾಕಿ ಏಲಕ್ಕಿ ಪುಡಿಯಿಂದ ಅಲಂಕರಿಸಿ ಸವಿಯಲು ಕುಡಿ. ದಿಢೀರಾಗಿ ದಾಹ ನೀಗೋ ಎಳ್ಳು ತಂಪನ್ನ ಮಾಡೋದು ಹೇಗೆ ಅಂತ ಮತ್ತೊಮ್ಮೆ ತೋರಿಸ್ತೀವಿ ನೋಡಿ, ಒಮ್ಮೆ ನೀವು ಟ್ರೈ ಮಾಡಿ. ಎಳ್ಳು ತಂಪು ಮಾಡಲು ಬೇಕಾಗುವ ಪದಾರ್ಥಗಳು: ಹಾಲು 1 ಕಪ್, ಗೋಡಂಬಿ 1/2 ಕಪ್, ಬಿಳಿ ಎಳ್ಳು 2 ಟೀಸ್ಪೂನ್, ಸಕ್ಕರೆ 4 ಟೀಸ್ಪೂನ್, ಏಲಕ್ಕಿ ಪುಡಿ 3 ಚಿಟಿಕೆ. ಮಾಡುವ ವಿಧಾನ: ಮೊದಲು ಸ್ಟೌವ್ ಮೇಲೆ ಒಂದು ಬಾಣಲಿಯನ್ನಿಟ್ಟು ಅದಕ್ಕೆ 2 ಟೀಸ್ಪೂನ್ ಬಿಳಿ ಎಳ್ಳನ್ನ ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ಹುರಿದಿರುವ ಎಳ್ಳನ್ನು ಮಿಕ್ಸಿ ಜಾರ್ಗೆ ವರ್ಗಾಯಿಸಿ. ಈಗ ಎಳ್ಳಿನ ಮಿಶ್ರಣಕ್ಕೆ 1/2 ಕಪ್ ಗೋಡಂಬಿ, 2 ಟೀಸ್ಪೂನ್ ಸಕ್ಕರೆ, ಸ್ವಲ್ಪ ಹಾಲನ್ನ ಹಾಕಿ ಜಾರ್ನ ಮುಚ್ಚುಳ ಮುಚ್ಚಿ ನುಣ್ಣಗೆ ರುಬ್ಬಿ. ಈಗ ಮಿಶ್ರಣ ನುಣ್ಣಗಾಗಿದೆ. ನುಣ್ಣಗಾಗಿರೋ ಎಳ್ಳಿನ ಮಿಶ್ರಣವನ್ನ ಒಂದು ಬೌಲ್ಗೆ ವರ್ಗಾಯಿಸಿ ಪಕ್ಕಕ್ಕಿಡಿ. ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ 1/4 ಕಪ್ ಹಾಲು, 2 ಟೀಸ್ಪೂನ್ ಸಕ್ಕರೆಯನ್ನ ಹಾಕಿ ಚೆನ್ನಾಗಿ ಕಲಕಿ. ಸಕ್ಕರೆ ಕರಗುವವರೆಗೂ ಕಲಕುತ್ತಿರಿ. ಈಗ ಮಿಕ್ಸಿಂಗ್ ಬೌಲ್ಗೆ 3 ಚಿಟಿಕೆ ಏಲಕ್ಕಿ ಪುಡಿಯನ್ನ ಸೇರಿಸಿ. ನಂತರ ಮಿಕ್ಸಿಂಗ್ ಬೌಲ್ನಲ್ಲಿರುವ ಮಿಶ್ರಣಕ್ಕೆ ಬೌಲ್ನಲ್ಲಿರುವ ಎಳ್ಳಿನ ಮಿಶ್ರಣವನ್ನ ಹಾಕಿ ಚೆನ್ನಾಗಿ ಕಲಕಿ. ಈಗ ಎಳ್ಳು ತಂಪು ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ಎಳ್ಳು ತಂಪನ್ನ ಸರ್ವಿಂಗ್ ಗ್ಲಾಸ್ಗೆ ಹಾಕಿ ಏಲಕ್ಕಿ ಪುಡಿಯಿಂದ ಅಲಂಕರಿಸಿ ಸವಿಯಲು ಕೊಡಿ. ನೋಡಿದ್ರಲ್ವಾ, ಟೇಸ್ಟ್ ಜೊತೆಗೆ ಆರೋಗ್ಯವನ್ನು ಕಾಪಾಡು ಎಳ್ಳಿನ ಪಾನಕ ಮಾಡೋದು ಹೇಗೆ ಅಂತ. ಇದರ ಜೊತೆ ಇನ್ನೊಂದು ರೆಸಿಪಿ ನೋಡ್ಕೊಂಡು ಬರೋಣ, ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್.